ಟು ಡಯಾಬಿಟೀಸ್ ಎಲ್ಲ ಮಧುಮೇಹ ನಾವು ಡಿಲೇ ಮಾಡ್ಬೋದು ಇಲ್ಲ ಪ್ರಿವೆಂಟ್ ಮಾಡ್ಬೋದು, ಅದಕ್ಕೆ ಸ್ವಲ್ಪ ಮೆಜರ್ಸ್ ನಾವು ತಗೋಬೇಕು. ಡೇ ಟು ಡೇ ಆಕ್ಟಿವಿಟೀಸ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸ್ಕೊಂಡ್ರೆ ಈ ಟೈಪ್ ಟು ಡಯಾಬಿಟೀಸ್ ಲೇಟು ಬರ್ಬೋದು ಇಲ್ಲ ಕಂಟ್ರೋಲು ಮಾಡ್ಕೋಬೋದು. ಅದರಲ್ಲಿ ಮುಖ್ಯವಾದಂದರೆ ನಮ್ಮದು ಮೈ ತೂಕ ಕಮ್ಮಿ ಮಾಡಬೇಕು 5-7%. ಆ 5-7% ನಾವು ನಮ್ಮದು ವೆಯ್ಟ್ ಕಮ್ಮಿ ಮಾಡಿದ್ರೆ ಲೈಫ್ ಸ್ಟೈಲ್ ಆಕ್ಟಿವಿಟೀಸು ವಾಕಿಂಗ್ ಆಗಲಿ ಯೋಗಾಸ್ ಆಗಲಿ ರೆಗ್ಯುಲರ್ ಎಕ್ಸಸೈಸ್ ಅದರಿಂದ ನಾವು 5-7% ತೂಕ ಕಮ್ಮಿ ಮಾಡಿದ್ರೆ ಟೈಪ್ 2 ಡಯಾಬಿಟೀಸ್ ಆಗೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಪ್ಲಸ್ ನಮ್ಮದು ದಿನಚರ್ಯ ಡೈಲಿ ಇರೋದು ಊಟದ ಅಭ್ಯಾಸ ಒಂದೇ ಸರಿ ಜಾಸ್ತಿ ತಿನ್ನೋಬೋದು. ಚೂರು 3-4 ಸರಿ ಆ ಥರ ತಿಂತಾ ಇದ್ರೆ ಸೊ ತೂಕನೂ ಕಮ್ಮಿ ಆಗುತ್ತೆ, ನಮ್ಮದು ಕ್ಯಾಲ್ರಿ ಇಂಟೇಕ್ ಕಮ್ಮಿ ಆಗುತ್ತೆ. ಸೊ ಹೈ ಕ್ಯಾಲ್ರಿ ಡಯಟ್ ಅವಾಯ್ಡ್ ಮಾಡಬೇಕು. ಹಂಗಂದ್ರೆ ಕೋಲ್ಡ್ ಡ್ರಿಂಕ್ಸು ಐಸ್ ಕ್ರೀಮ್ಸು ಫ್ರೂಟ್ ಜ್ಯೂಸ್ ಹೊರಗಡೆ ಏನು ಸಿಗುತ್ತೆ ಅದ್ರ ಬದಲು ಫ್ರೆಶ್ ಫ್ರೂಟ್ಸು ಹೈ ಫೈಬರ್ ಡಯಟ್ ನಾವು ಹಂಗೆ ತಿನ್ಬೋದು. ಆಮೇಲೆ ಸ್ವೀಟ್ನರ್ಸ್ ಯೂಸ್ ಮಾಡೋ ಬದಲು ಸಕ್ಕರೆ ಯೂಸ್ ಮಾಡೋ ಬದಲು ನಾವು ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅದು ಅವಾಯ್ಡ್ ಮಾಡೋದು. ಸೊ ಈ ಥರ ನಾವು ಫುಡ್ ಹ್ಯಾಬಿಟ್ಸ್ ಏನಾದರೂ ವಹಿಸ್ಕೊಂಡ್ರೆ ಟೈಪ್ 2 ಡಯಾಬಿಟೀಸ್ ಪ್ರಿವೆಂಟ್ ಮಾಡ್ಬೋದು.